ಮಹಾಮಾರಿ ಕೊರೋನಾ ಇಡೀ ಪ್ರಪಂಚಕ್ಕೆ ಕಂಟಕವಾಗಿ ಬಿಟ್ಟಿದೆ. ಜನರು ಸಮಯ ಪ್ರಜ್ಞೆಯನ್ನ ಕಳೆದುಕೊಳ್ಳಬಾರದು. ಪರಿಸ್ಥಿತಿ ಕೈಮೀರಿದ್ರೆ ಕಷ್ಟ. ಕೊರೋನಾ ರೋಗದ ಗಂಭೀರತೆಯನ್ನ ಅರಿತುಕೊಳ್ಳಬೇಕು ಅಂತ ಮಾಣಿಲ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿ ಹೇಳಿದ್ದಾರೆ. ಕೊರೋನಾ ರೋಗ ನಿಯಂತ್ರಣಕ್ಕೆ ರಾಜ್ಯ ಕೇಂದ್ರ ಸರ್ಕಾರಗಳು ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳುತ್ತಾ ಇವೆ. ರಾಜ್ಯಕ್ಕೆ ದಿಗ್ಬಂಧನವನ್ನ ಹಾಕಲಾಗಿದೆ. ಜನರು ಆದಷ್ಟು ಮನೆಯಲ್ಲೇ ಇದ್ದು ಸರ್ಕಾರದ ಜೊತೆ ಕೈ ಜೋಡಿಸಬೇಕು. ಅನಾವಶ್ಯಕವಾಗಿ ಹೊರಕ್ಕೆ ಬರಬಾರದು. ಸರ್ಕಾರದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು. ಈ ಮೂಲಕ ಈ ಮಹಾಮಾರಿಯನ್ನ ಓಡಿಸಬಹುದು ಅಂತ ಮಾಣಿಲ ಶ್ರೀ ಹೇಳಿದ್ದಾರೆ. ವ್ಯಾಪ್ತಿಯಲ್ಲಿ ಇವತ್ತು ಬರತಕ್ಕಂಥ ಕೊರೋನಾ ವೈರಸ್ಸಿನ ಅವಾಂತರದಿಂದ ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ರಾಷ್ಟ್ರದಲ್ಲಿ ಆಗತಕ್ಕಂಥ ಬೇರೆ ಬೇರೆ ಸಮಯೋಚಿತವಾದಂಥ ಸಮಯ ಪ್ರಜ್ಞೆಯನ್ನು ಕಳ್ಕೊಂಡತಕ್ಕಂಥ ಸಂದರ್ಭದಲ್ಲಿ ಇಟಲಿ, ಚೀನಾ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಅವಾಂತರಗಳು ನಡೀತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿ ಅಂಥ ಗಂಡಾಂತರ ಬಂದರೆ, ಈ ದೇಶವನ್ನು ಕೈಮೀರಿ ಹೋದರೆ ಮತ್ತೆ ಇದಕ್ಕೆ ಕಡಿಮೆ ಹಣ ಹಾಕೋದು ಕಷ್ಟ. ಈಗ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರಗಳು ಮಾಡಿದಂಥ ಯೋಜನೆಗಳು ಸಮಯೋಚಿತವಾಗಿ ನಡ್ಕೊಂಡು ಬರ್ತಾ ಇದೆ. ಅದನ್ನು ಉಳಿಸಲಿಕ್ಕೆ ಪ್ರತಿಯೊಬ್ಬರು ತಮ್ಮ ಮನೆ ಮನೆಯಲ್ಲಿಯೇ ಇದ್ದುಕೊಂಡು ದಿನನಿತ್ಯದ ಕಾರ್ಯವೈಖರಿಯನ್ನು, ಕರ್ತವ್ಯವನ್ನು ಮಾಡತಕ್ಕಂಥ ಸಮಯಾವಕಾಶವನ್ನು ಸದುಪಯೋಗ ಮಾಡಿ ಅವಶ್ಯಕತೆಗೆ ಅನುಗುಣವಾಗಿ ಪೇಟೆ ಸಂಚಾರಕ್ಕೆ ಹೋಗಿ ತಮ್ಮ ಕರ್ತವ್ಯವನ್ನು ಮಾಡಿ ಮತ್ತೆ ಸಮಾಜದಲ್ಲಿ ಏನು ಸರ್ಕಾರ ದಿಗ್ಬಂಧನವನ್ನು ಏರಿಸಿದೆಯೋ ಅದನ್ನು ಸಮಯ ಪ್ರಜ್ಞೆಯಲ್ಲಿ ಪಾಲನೆ ಮಾಡತಕ್ಕಂಥದ್ದಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು. ಅದಕ್ಕೆ ಎಲ್ಲರ ಸಹಕಾರ ಕೊಡಬೇಕು. ಆ ಮೂಲಕ ಕೊರೋನಾ ವೈರಸ್ ಮಹಾಮಾರಿ ಸಾಂಕ್ರಾಮಿಕ ರೋಗದಿಂದ ಮುಕ್ತ ಸಮಾಜ ನಿರ್ಮಾಣ ಆಗಲಿಕ್ಕೆ ಕೆಲವೊಂದು ವಾರಗಳು ನಾವು ಈ ಕಠಿಣ ಕ್ರಮವನ್ನು ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅದಕ್ಕೆ ಪಾಲನೆ ಮಾಡಲಿಕ್ಕೆ ಎಲ್ಲರೂ ಕಟಿಬದ್ಧರಾಗಬೇಕು ಅಂತ ಒಂದು ಧೀಮಂತಿಕೆಯನ್ನು ಎಲ್ಲರೂ ಇವತ್ತು ಪ್ರಯತ್ನಿಸಬೇಕು ಮತ್ತು ಎಲ್ಲರೂ ಜಾಗೃತರಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇಶದಲ್ಲಿ ವ್ಯಾಪ್ತಿಯಲ್ಲಿ